ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತು ಅತಿ ಕೆಟ್ಟ ವರ್ಷ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಈ ಕೊರೋನಾ ಬಂದಿದ್ದೇ ಬಂದಿತ್ತು ಎಲ್ಲಿ ನೋಡಿದರೂ ಕೂಡ ಸಾವಿನದೇ ಸುದ್ದಿ ಇದೆಲ್ಲದರ ನಡುವೆ ಮೇಘನಾಗೆ ಮಗು ಆಗುತ್ತಿರುವುದೇ ಸಿಹಿ ಸುದ್ದಿ ಅಂತ ಹೇಳಬಹುದು ಯಾಕೆಂದರೆ ಈ ವರ್ಷದಲ್ಲಿ ನಾವು ಯಾವುದೇ ಸಿಹಿ ಸುದ್ದಿಗಳನ್ನು ಕೇಳಿಯೇ ಇಲ್ಲ ಇದೀಗ ಮೇಘನ ಅವರು ಹೆರಿಗೆಗಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ಈಗಲೂ ಸಹ ಅಬ್ಸರ್ವೇಷನ್ನಲ್ಲಿಯೇ ಇದ್ದಾರೆ ವೈದ್ಯರು ಈಗಾಗಲೇ ಮೇಘನಾ ಅವರಿಗೆ ದಿನಾಂಕ ಕೂಡ ನಿಗದಿ ಮಾಡಿದ್ದರು ಆದರೆ ಹೊಟ್ಟೆ ನೋವು ಕಾಣಿಸಿಕೊಂಡ ಕಾರಣ ಇನ್ನೂ ಕೂಡ ಆಸ್ಪತ್ರೆ ಆಸ್ಪತ್ರೆಯಲ್ಲೇ ಇದ್ದಾರೆ ಇದೀಗ ಮೇಘನಾ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದನ್ನು ತಿಳಿದ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಏನ್ ಮಾಡಿದ್ದಾರೆ ಅಂತ ಗೊತ್ತಾದರೆ ದರ್ಶನ್ ಅವರ ಅಭಿಮಾನಿಯಾಗದಿದ್ರು ಕೂಡ ಅವರ ಫ್ಯಾನ್ ಆಗ್ತೀರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವ ಮೇಘನಾ ಹೇಗಿದ್ದಾರೆ ದರ್ಶನ್ ಮಾಡಿದ್ದೇನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಮೇಘನಾ ಅವರು ಆಸ್ಪತ್ರೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸೇಫ್ ಆಗಿ ಬರಲಿ ಅಂತ ನೀವು ಕೂಡ ಬಯಸುವುದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೌದು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಚಿರು ಮತ್ತು ದರ್ಶನ್ ರವರು ತುಂಬಾ ಆತ್ಮೀಯರು ಅಂತ ಮೇಘನಾ ಅವರು ಕೂಡ ದರ್ಶನ್ ಜೊತೆ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ ಸರ್ಜಾ ಕುಟುಂಬದ ಜೊತೆ ದರ್ಶನ್ ಅವರ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಹೀಗಾಗಿ ದರ್ಶನ್ ಅವರು ಮೇಘನಾ ಸೀಮಂತ ಶಾಸ್ತ್ರದಲ್ಲಿ ಉಚಿತವಾಗಿಯೇ ತೊಟ್ಟಿಲನ್ನು ಆರ್ಡರ್ ಮಾಡಿದ್ದರು ಈ ತೊಟ್ಟಿಲು ಈಗ ರೆಡಿಯಾಗಿದ್ದು ಇದರ ವೆಚ್ಚ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಅಂತ ಹೇಳಲಾಗ್ತಾ ಇದೆ ಆ ತೊಟ್ಟಿಲನ್ನು ವಿಶೇಷವಾಗಿ ಮೇಘನ ಮಗುವಿಗಾಗಿ ಆರ್ಡರ್ ಕೊಟ್ಟು ಮಾಡಿಸಿರುವುದು ಇಂತಹ ದರ್ಶನ್ ರವರು ಮೇಘನಾ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಹಾಕಿದ್ದಾರೆ ಎಂದು ತಿಳಿಯುತ್ತಿದ್ದಂತೆಯೇ ಆಸ್ಪತ್ರೆಗೆ ಹೋಗಿ ಮೇಘನಾ ಅವರನ್ನು ವಿಚಾರಿಸಿಕೊಂಡು ಮೇಘನಾ ಹಾಗೂ ಪ್ರಮೀಳಾ ಜೋಶಿ ಅವರಿಗೆ ಧೈರ್ಯ ಹೇಳಿ ಬಂದಿದ್ದಾರೆ ಹೌದು ನಿಮ್ಮ ಮಗಳು ಮತ್ತು ಜೂನಿಯರ್ ಚಿರುವಿಗೆ ಏನೂ ಆಗುವುದಿಲ್ಲ ದೇವರು ಎಲ್ಲ ಒಳ್ಳೆಯದನ್ನೇ ಮಾಡ್ತಾನೆ ಆರಾಮಾಗಿ ಇರಿ ಹುಟ್ಟುವ ಮಗುವಿಗೆ ಒಳ್ಳೆಯದನ್ನೇ ಮಾಡ್ತಾನೆ ಮಗು ಕರ್ನಾಟಕದ ಪ್ರೀತಿ ಪಡೆಯಲಿದ್ದು ಮುಂದೆ ಬೆಳೆದು ದೊಡ್ಡ ವ್ಯಕ್ತಿಯಾಗ್ತಾನೆ ಎಂದು ಹಾರೈಸಿದ್ದಾರೆ ಒಟ್ಟಿನಲ್ಲಿ ಮೇಘನಾ ಅವರಿಗೆ ಡೆಲಿವರಿ ಆಗುತ್ತಿದ್ದಂತೆಯೇ ಈ ಸುಂದರ ತೊಟ್ಟಿಲು ಮೇಘನಾ ಅವರ ಮನೆ ಸೇರಲಿದೆ ದರ್ಶನ್ ರವರು ಮರಿಚಿರುವಿಗಾಗಿ ಮಾಡಿಸಿರುವ ವಿಶೇಷವಾದ ತೊಟ್ಟಿಲು ಹೀಗಿದೆ ಇದೆ ನೋಡಿ